ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮೋಟಿವೇಶ್ನಲ್ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಮೋಟಿವೇಶ್ನಲ್ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಎಕ್ಸ್ಪೀರಿಯೆನ್ಸ್ ಆಗಬೇಕು ಯಾವುದೋ ಒಂದು ಮೋಟಿವೇಶ್ನಲ್ ವೀಡಿಯೋ ಮಾಡ್ತೀನಿ ಅಂತಂದರೆ ನನಗೆ ಏನಾದರೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಮಾತ್ರ ಮಾಡ್ತೀನಿ. ಇವಾಗ ಲಾಕ್ಡೌನ್ ಇರೋದ್ರಿಂದ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ ಸಮಾಜದಲ್ಲಿ, ಅಂತ ಎಲ್ಲೂ ಹೊರಗಡೆ ಹೋಗಿಲ್ವಲ್ಲ, ಮನೇಲೇ ಇದ್ನಲ್ಲ, ಏನು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಯಾವುದೋ ಒಂದು ಮೋಟಿವೇಶ್ನಲ್ ವೀಡಿಯೋ ಜಾಸ್ತಿ ಮಾಡಲಿಲ್ಲ ಇತ್ತೀಚೆಗೆ. ನೀವು ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ, ಅದೇ ಕಾರಣ ಆಗಿಬಿಟ್ರೆ ಬೇರೆ ಇನ್ನೇನು ಕಾರಣ ಇಲ್ಲ. ಸೊ ಆಮೇಲೆ ನೀವೆಲ್ಲ ತುಂಬ ಜನ ಕೇಳಿದ್ಮೇಲೆ ಯಾವುದಾದ್ರೂ ಒಂದು ನಡೆದಿರುವಂಥ ಘಟನೆನ ತಗೊಂಡು ಇವಾಗ ಒಂದು ಮೋಟಿವೇಶನ್ ವೀಡಿಯೋ ಮಾಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಇವಾಗಲೇ ಮಾಡ್ತಾ ಇದ್ದೀನಿ ಒಂದು ಆ ಘಟನೆ ತಗೊಂಡು. ಸೊ ಏನಪ್ಪ ಘಟನೆ ಅಂತಂದರೆ, ಅದು ಎಲ್ಲರ ಜೀವನದಲ್ಲೂ ಕೂಡ ನಡೆದಿರುತ್ತೆ, ನಿಮ್ಮ ಬೆನ್ನಿಂದ ಮಾತಾಡೋರು ನಡೆದಿರುತ್ತಲ್ವಾ. ಸೊ ಎಲ್ಲರ ಜೀವನದಲ್ಲೂ ಕೂಡ ಇದು ನಡೆದೇ ನಡೆದಿರುತ್ತೆ. ಯಾರಾದ್ರು ಒಬ್ಬನಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹಿಂದೆ ಮಾತಾಡಿರ್ತಾರೆ. ಯಾಕೆ ಇದು, ಯಾಕೆ ನಮ್ಮ ಸಮಾಜ ಹಿಂಗೆ ಅಂತ ಹೇಳ್ಬೋದು ಎಲ್ಲ ಆಗುತ್ತೆ. ಓಕೆ, ಯಾಕೆ ಅಂತಂದರೆ, ಸೊ ಜೀವನದಲ್ಲಿ ಅದೊಂದು ಜನಗಳನ್ನ ನೋಡಿದ್ರೆ ಜನಗಳಿಗೆ ಆಗಲ್ಲ. ಓಕೆನಾ, ಒಂದು ವ್ಯಕ್ತಿ ನೋಡಿದ್ರೆ ಇನ್ನೊಂದು ವ್ಯಕ್ತಿಗಾಗಲ್ಲ, ಆ ವ್ಯಕ್ತಿ ನೋಡಿದ್ರೆ ಇವನಿಗಾಗಲ್ಲ, ಇವನು ನೋಡೋರು ಅವನಿಗಾಗಲ್ಲ. ಇಷ್ಟೇ ಜೀವನ. ಓಕೆನಾ, ಒಟ್ಟಿನಲ್ಲಿ ಯಾರಿಗೂ ಕೂಡ ಬೆಳೆಯೋದು ಇಷ್ಟ ಇಲ್ಲ. ಓ ನೋಡಿ, ನಿಮಗೊಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಟಿಕ್ಟಾಕಲ್ಲಿ ಅಷ್ಟು ಜನ ಸಪೋರ್ಟ್ ಮಾಡ್ತಾಯಿರ್ತಾರೆ, ಟಿಕ್ಟಾಕಲ್ಲಿ ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತಾರೆ, ಅವ್ರಿಗೆಲ್ಲ ಲೈಕ್ ಮಾಡ್ತಾಯಿರ್ತಾರೆ, ಮನ್ಸಾರೆ ಲೈಕ್ ಮಾಡ್ತಾಯಿರ್ತಾರೆ. ಯಾವಾಗ ಒಂದು ವ್ಯಕ್ತಿ ದೊಡ್ಡ ಲೆವೆಲ್ಗೆ ತಲುಪಿಡ್ತಾರೆ, ಏನೋ ಒಂದು ಚಾನಲ್ ಕೊಂಡೋದ್ರು ಅಥವಾ ಏನೋ ಅವರು ಒಂದು ಸಿನಿಮಾ ತಂಡಕೊಂಡೋದ್ರು, ಏನೋ ಒಂದು ನೆಲೆ ಮಾಡ್ಕೊಬಿಟ್ರು ಅಂತಂದಾಗ ಅವ್ರ ಬಗ್ಗೆನೇ ಕೆಟ್ಟದನ್ನು ಮಾತಾಡ್ತಾರೆ. ಓಕೆನಾ, ಇವರೆಲ್ಲ ಯಾವ ಟಿಕ್ಟಾಕ್ ಸ್ಟಾರ್ಸು, ಇವರೆಲ್ಲ ಯಾವ ಯೂಟ್ಯೂಬ್ ಸ್ಟಾರ್ಸು ಅಂತ ತುಂಬ ನೆಗೆಟಿವಾಗಿ ಮಾತಾಡ್ತಿರ್ತಾರೆ. ಯಾರು ಬೆಳೆಸಿರ್ತಾರೆ ಅವರೇ ನೆಗೆಟಿವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದರೆ, ಜಲಸಿ, ಹೊಟ್ಟೆ ಹುರಿ. ಸೊ ಇದು ಎಲ್ಲರಲ್ಲೂ ಕಾಮನ್ ಆಗಿರುತ್ತೆ. ಇವಾಗ ನನ್ನ ಮುಂದೆ ಯಾರೋ ಒಂದು ವ್ಯಕ್ತಿ ಬಂದುಬಿಟ್ಟು ನನಗಿಂತ ಚೆನ್ನಾಗಿ ಮಾಡಿಬಿಟ್ರೆ, ಏನೋ ಒಂದು ಪರ್ಫಾರ್ಮೆನ್ಸು, ಏನೋ ಒಂದು ಏನೋ ಆಟದಲ್ಲೋ ಅಥವಾ ಸಾಂಗಲ್ಲ ಏನರಲ್ಲೋ ಒಂದು ಮಾಡಿಬಿಟ್ರೆ, ಅಫ್ಕೋರ್ಸ್ ಆಟೋಮೆಟಿಕ್ಕಾಗಿ ನಾನು ಅವನಿಗಿಂತ ಚೆನ್ನಾಗಿ ಮಾಡಬೇಕು ಅಂತ ಬಂದೇ ಬರುತ್ತೆ. ಓಕೆನಾ, ಇದು ಮನುಷ್ಯನ ಗುಣ. ಓಕೆನಾ, ಅಷ್ಟೇ ಜೀವನನೇ ಅಷ್ಟು. ಈ ಯಾರಿಗಾದರೂ ಹೊಟ್ಟೆ ಉರಿ ಇದ್ದೇ ಇರುತ್ತೆ, ಬಟ್ ಅದನ್ನು ನಾವು ನ್ಯೂಟ್ರಲ್ ಮಾಡ್ಕೊಂಡು ಹೋಗಬೇಕು ಜೀವನದಲ್ಲಿ. ಈಗ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಅಂತಂದಾಗ ಅದಕ್ಕೆ ತುಂಬ ಜನ ಕೆಟ್ಟದನ್ನು ಬಯಸ್ತಾರೆ, ಅದು ಆಗಬಾರ್ದು ಅವನಿಗೆ ಅಂತ. ಯಾಕೆ ಅಂತಂದರೆ, ಆಗ್ಬಿಟ್ರೆ ಎಲ್ಲಿ ನಿಮ್ಮ ಜೀವನದಲ್ಲಿ ಉದ್ದಾರ ಆಗ್ಬಿಡ್ತಾನೆ ಅಂತ. ಓಕೆನಾ, ಇವಾಗ ನೀವು ಒಂದು ಎಜುಕೇಷನ್ ಮುಗಿಸ್ತೀರಾ, ಏನೋ ಒಂದು ಡಿಗ್ರಿ ಗಿರಿ ಏನೋ ಮಾಡ್ಬಿಟ್ಟು ಮುಗಿಸ್ತೀರಾ, ನಿಮಗೆ ಕೆಲಸ ಸಿಗಬೇಕು ಅಂತ ತುಂಬ ಆಸೆ ಇರುತ್ತೆ, ಎಲ್ಲದಕ್ಕೂ ಟ್ರೈ ಮಾಡ್ತಾಯಿರ್ತೀರ, ಸಿಗಲಿ 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 ಅಂತ ಎಲ್ಲದಕ್ಕೂ ಆಗ್ತಾಯಿರ್ತೀರ. ಬಟ್ ಅಲ್ಲೆಲ್ಲಿ ಯಾರೋ ಒಬ್ಬರು ಕುತ್ಕೊಂಡು ಹಿಂದೆಗಡೆ ನಿಮ್ಗೆ ಕೆಟ್ಟದನ್ನು ಬಯಸ್ತಾ ಇರ್ತಾರೆ, ಅಯ್ಯೋ ಇವ್ನು ಹೆಂಗಪ್ಪ ಸಕ್ಸಸ್ ಆಗ್ಬಿಟ್ಟು, ಲೈಫಲ್ಲಿ ಏನೋ ಸಕ್ಸಸ್ ಏನಾರು ಆಗಿಬಿಟ್ಟನು ಅಂತ ಕಾಯ್ತಾಯಿರ್ತಾರೆ. ಓಕೆನಾ, ಆಗಬಾರ್ದು ಅಂತ ಹಿಂಗೆ ಮೈಂಡ್ಸೆಟ್ಗಳು, ನಿಮ್ಗೆ ಏನಾರು ಕೆಲಸ ಸಿಕ್ಬಿಟ್ರೆ ಅಯ್ಯೋ ಉದ್ದಾರ ಹೋಗಿದ್ದಾನಲ್ಲ ಜೀವನದಲ್ಲಿ, ಈ ಥರ ಮೈಂಡ್ಸೆಟ್ಗಳು ಜನಗಳದು. ಓಕೆನಾ, ಇದನ್ನೆಲ್ಲ ನಾವು ದಾಟ್ಕೊಂಡು ಬಂದ್ರೇ ಜೀವನದಲ್ಲಿ ಉದ್ದಾರ ಆಗಕ್ಕಾಗ. ಓಕೆನಾ, ಈಗ ನೀವು ನೋಡಿರ್ತೀರಾ ಒಂದಷ್ಟು ಜನಗಳು ಆಡ್ಕೊಳ್ತಾ ಇರ್ತಾರೆ ನಿಮ್ಮನ್ನು, ತುಂಬ ನೆಗೆಟಿವಾಗಿ ಮಾತಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ, ನಿಮ್ಮ ಮುಂದೆ ಚೆನ್ನಾಗಿರ್ತಾರೆ ಬಟ್ ನಿಮ್ಮ ಹಿಂದೆ ಕೆಟ್ಟದಾಗ ಮಾತಾಡ್ತಾಯಿರ್ತಾರೆ. ಅಬ್ಸರ್ವ್ ಮಾಡಿರ್ತಾರೆ ನಿಮ್ಮ ಫ್ರೆಂಡ್ಸ್ಗಳೇ ಆಗ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಆಗಿಲ್ಲದೇದವರು ಕೂಡ ಹಿಂಗೆ ಮಾಡ್ತಾರೆ. ಕೆಲವೊಂದಷ್ಟು ಗ್ಯಾಂಗ್ಗಳು ನೋಡಿರ್ತೀರ, ಗ್ಯಾಂಗಲ್ಲಿ ತುಂಬ ಜನ ಜೊತೆಗಿರ್ತಾರೆ. ಓಕೆನಾ, ಒಂದು ಗ್ಯಾಂಗ್ ಅಂತಂದ್ರೆ ಒಂದು 4-5 ಜನ ಇರ್ತಾರೆ, 6-7 ಜನ ಇರ್ತಾರೆ. ಸೊ ಅವ್ರಿಗೆಲ್ಲ ಏನು ಹೇಳಿ, ಬೇರೆಯವ್ರ ಬಗ್ಗೆನೇ ಚಿಂತೆ, ಬೇರೆಯವ್ರ ಬಗ್ಗೆನೇ ಮಾತಾಡ್ಕೊಂಡು ಅವ್ರು ಟೈಮ್ ಪಾಸ್ನ ಮಾಡ್ತಾಯಿರ್ತಾರೆ. ಈಗ ಯಾರು ಸುಮ್ಮನೆ ಈಗ ಹಿಂಗೆ ಎಲ್ಲ ಒಂದು ತಾವು ಒಂದು ಪ್ಲೇಸಿಗೆ ಕೂತಿರ್ತಾರೆ ಅಂತ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ರೀ ನಿಮಗೆ. ನಾನು ನೋಡಿರೋಂಗೆ ಇಲ್ಲಿ ಎಲ್ಲಾದರೂ ಒಂದು ಒಂದು ಟೇಬಲ್ ಮೇಲೆ ಎಲ್ಲ ಒಂದು ಎಲ್ಲ ಜೊತೆ ಕೂತಿರ್ತಾರೆ, ಒಂದು 6-7 ಜನ ಕೂತಿರ್ತಾರೆ ಅಂತ ಅಂದ್ಕೊಳ್ಳಿ, ಏಕ ಕೂತಿರ್ತಾರೆ. ಓಕೆನಾ, ಒಳ್ಳೆ ಬಾಡಿ ಗಾರ್ಡ್ಸ್ ಕೂತಂಗೆ. ಸೊ ಅವ್ರ ಮುಂದೆ ಯಾರಾದ್ರು ಒಂದು ವ್ಯಕ್ತಿ ಪಾಸ್ ಆದರೆ ಅವ್ರ ಬಗ್ಗೆ ಮಾತಾಡ್ತಾರೆ. ಅಫ್ಕೋರ್ಸ್ ಮಾತಾಡೇ ಮಾತಾಡ್ತಾರೆ, ಏನೂ ಇಲ್ಲ ಅಂತಂದ್ರೆ ಏನಾದ್ರು ಒಂದು ಮಾತಾಡ್ತಾರೆ, ಹುಟ್ಟಿಸಾದ್ರೂ ಮಾತಾಡ್ತಾರೆ. ಓಕೆನಾ, ನೀವು ಏನೂ ಅಲ್ಲ, ತುಂಬ ಒಳ್ಳೆ ವ್ಯಕ್ತಿ, ಮುಂದೆ ಹೋದ್ರ ಏನಾದರೂ ಒಂದು ಹುಡುಕ್ತಾರೆ. ಓಕೆನಾ, ಅಲ್ಲಿ ನೋಡವನು ಕುಂದು ನೋಡು, ಅವನು ಎಷ್ಟೇ ನೋಡು, ಹಿಂಗೆ ಏನಾದರೂ ಒಂದು ಹುಟ್ಟಿಸ್ತಾರೆ. ಸೊ ಜನಗಳ ಮೈಂಡ್ಸೆಟ್ಟೇ ಅದು. ಓಕೆನಾ, ಯಾರು ಏನು ಬೇಕಾದ್ರೂ ಮಾತಾಡ್ತಾರೆ. ಓಕೆನಾ, ನಿಮ್ಮ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ. ಈಗ ನೀವೇನೋ ಒಂದು ಸೈಡ್ ತೊಗೊಂಡು ಮನೆ ಕಟ್ಬಿಡಿ, ಟಕ್ಕಂತ ಒಂದು ಮನೆ ಕಟ್ಬಿಡಿ, ಖಂಡಿತವಾಗ್ಲೂ ನೋಡ್ತಾರೆ, ಏನಪ್ಪ ಹಿಂಗೆ ಬಂದು ಕಟ್ಕೊಬಿಟ್ರಲ್ಲ, ಏನು ಇಷ್ಟು ಚೆನ್ನಾಗಿ ಮನೆ ಕಟ್ಬಿಟ್ರಲ್ಲ, ಏನೋ ಒಂದು ಮನೆಗೆ ಒಂದು ಟಿ ವಿ ತಂದ್ಬಿಡಿ ಅಥವಾ ಏನೋ ಒಂದು ಫ್ರಿಜ್ ತಂದ್ಬಿಡಿ, ಏನೋ ಒಂದು ತಂದ್ಬಿಡ್ರಿ. ಅಬ್ಸರ್ವ್ ಮಾಡ್ತಾರೆ ಜನಗಳು, ನಾನು ನೋಡಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಏನಾದರೂ ಒಂದು ಏನೋ ಒಂದು ತಂದ್ಬಿಟ್ರಿ, ಏನೋ ಒಂದು ಲ್ಯಾಪ್ಟಾಪ್, ಒಂದು ಸಿಸ್ಟಮ್, ಏನೋ ಒಂದು ತಂದ್ಬಿಟ್ರಿ, ದೊಡ್ಡದು ಏನೋ ತಂದ್ಬಿಟ್ರಿ ಅಂತ ಅನ್ಕೊಳ್ಳಿ. ಯಾರ ರೋಡವರೆಲ್ಲ ನೋಡ್ಕೊಂಡು ನಿಂತ್ಕೊಬಿಡ್ತಾರೆ, ಏನದು ತಂದ್ಬಿಟ್ರಲ್ಲ ಅಂತ. ಸೊ ಮನುಷ್ಯನ ಸ್ಥಿತಿನೇ ಅದು. ಓಕೆನಾ, ಹೊಟ್ಟೆ ಉರಿ, ಜಲಸಿ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಓಕೆನಾ, ಏನು ಒಟ್ಟಿನಲ್ಲಿ ಜನಗಳು ಉದ್ಧಾರ ಆಗಬಾರ್ದು, ಅವ್ರಿಗೆ ಅವ್ರು ಮಾತ್ರ ಚೆನ್ನಾಗಿರಬೇಕು ಅಂತ ಭಾವಿಸ್ತಾರೆ. ಬಟ್ ಅವರು ಚೆನ್ನಾಗಿಲ್ಲ, ಬೇರೆಯವರು ಚೆನ್ನಾಗೂ ಇರೋಕ್ಕೂ ಕೂಡ ಬಿಡಲ್ಲ ಅವರೆಲ್ಲ.
ಸೊ ಇದೆಲ್ಲ ನಡೀತಾ ಇರುತ್ತೆ ಜಗತ್ತಲ್ಲಿ. ಇದನ್ನೆಲ್ಲ ನಾವು ಮರೆತ್ಕೊಂಡು ಜಸ್ಟ್ ನಮ್ಮ ಲೈಫ್ನ ನಾವು ಸರ್ವೆ ಮಾಡಬೇಕಾಗುತ್ತೆ. ಜೀವನದಲ್ಲಿ ತುಂಬ ಜನ ನಮ್ಮ ಬಗ್ಗೆ ಮಾತಾಡ್ತಾರೋ ನಾವು ನೋಡಿರ್ತೀವಿ, ಅಫ್ಕೋರ್ಸ್ ರೆಡ್ ಹ್ಯಾಂಡಾಗೆ ಸಿಗಾಕೊಂಡಿರ್ತಾರೆ, ಆದರೂ ಕೂಡ ಅದನ್ನೆಲ್ಲ ಮರೆತ್ಬಿಟ್ಟು ಓಕೆ ಮಾತಾಡೋಪ್ಪ ಅಂದ್ಬಿಟ್ಟು ಹೋಗ್ತಾ ಇರ್ಬೇಕು ಮುಂದಕ್ಕೆ. ಓಕೆನಾ, ಇಲ್ಲಿ ಯಾರೂ ಒಳ್ಳೆಯವರಲ್ಲ. ಓಕೆ, ನೀವು ತುಂಬ ಜನ, ಈಗ ನಾನು ನೋಡಿದ್ದೀನಿ ಅಫ್ಕೋರ್ಸ್ ತುಂಬ ಜನ ನಾನು ಅಬ್ಸರ್ವ್ ಮಾಡಿದಂಗೆ ಹುಡುಗಿರನ್ನ ತುಂಬ ಜನ ನಂಬ್ತಾ ಇರ್ತಾರೆ. ಓಕೆ, ಸೊ ಇಟ್ಕೊಳ್ಳಿ, ಫ್ರೆಂಡ್ಶಿಪ್ ಇಟ್ಕೊಳ್ಳಿ, ಫ್ರೆಂಡ್ಶಿಪ್ ಗೋಲ್ ಎಲ್ಲ ಇರಲಿ, ಬಟ್ ನಂಬಕ್ಕೆ ಹೋಗ್ಬೇಡಿ. ಓಕೆನಾ, ಎಲ್ಲ ಕ್ಯೂಟ್ ಕ್ಯೂಟ್ ಆಗಿದ್ದಾರೆ, ಅಮೂಲ್ ಬೇಬಿಗಳು, ಅಯ್ಯೋ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ ಅಂದ್ಕೊಂಡು ನೀವು ನಂಬಿದ್ರೆ ಖಂಡಿತವಾಗ್ಲೂ ಏನೂ ಆಗಲ್ಲ, ಅವರಿಂದನೇ ನಿಮ್ಗೆ ಕೆಟ್ಟದಾಗುತ್ತೆ. ಓಕೆನಾ, ನಿಮ್ಮ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಏನೇನು ಮಾತಾಡ್ತಾರೆ, ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಏನೇನು ಮಾತಾಡ್ತಾರೆ, ಏನಕ್ಕೆ ಬೇಕಾವ್ರಲ್ಲ, ಜಸ್ಟ್ ಅವ್ರನ್ನ ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲೇ ಇಡಿ. ಓಕೆನಾ, ಈ ಇತ್ತೀಚಿನ ದಿನಗಳು ಏನೇನು ಗೊತ್ತಾ, ಒಂದು ಫೇರ್ನೆಸ್ ಇದ್ದರೆ, ಒಂದು ಹುಡುಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದರೆ ಅವ್ರಿಗೆ ಬೆಲೆ ಸಿಕ್ಬಿಡುತ್ತೆ ಸಮಾಜದಲ್ಲಿ, ಆಟೋಮೆಟಿಕ್ಕಾಗಿ ಬೆಲೆ ಸಿಕ್ಬಿಡುತ್ತೆ ಅವ್ರಿಗೆ, ಎಲ್ಲಾದರೂ ಹೋದರೂ ಬೆಲೆ ಸಿಗುತ್ತೆ. ಓಕೆನಾ, ಯಾವುದೋ ಊರಿಂದ ಇನ್ನೊಂದು ಊರಿಗೆ ಹೋದರೆ ಆ ಊರವ್ರಿಗೆ ಬೆಲೆ ಕೊಡ್ತಾರೆ, ಅವ್ರಿಗೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಹುಡುಗಿ ಅಂತಂದ್ರೂ ಬೆಲೆ ಕೊಡ್ತಾರೆ. ಬಟ್ ಆ ಹುಡುಗಿಯಲ್ಲಿ ಇರುವಂಥ ಕ್ಯಾರೆಕ್ಟರ್ನ ಯಾರು ನೋಡೋಕ್ಕೋಗಲ್ಲ, ಅವಳು ಎಷ್ಟು ಕೆಟ್ಟವಳು ಅಂತ ಯಾರು ನೋಡೋಕ್ಕಾಗಲ್ಲ. ಓಕೆನಾ, ಯಾಕೆ ಹುಡುಗಿನ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದರೆ, ಹುಡುಗಿರಿಗೆ ಬೇಗ ಬೆಲೆ ಸಿಕ್ಬಿಡುತ್ತೆ ಚೆನ್ನಾಗಿದ್ದಾರೆ ಅಂತಂದರೆ. ಸೊ ಅದಕ್ಕೋಸ್ಕರ ನಂಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ. ಓಕೆನಾ, ಯಾರನ್ನೂ ಕೂಡ ನಂಬೇಡಿ. ಓಕೆನಾ, ಹುಡುಗಿರು ಚೆನ್ನಾಗಿದ್ದಾರೆ, ಅವ್ರು ಏನು ನಮ್ಮ ಬಗ್ಗೆ ಮಾತಾಡೋಲ್ಲ, ನಿಮ್ಮ ಫ್ರೆಂಡ್ಸ್ಗಳೇ ಅವರು, ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್ಸು ಅಥವಾ ತುಂಬ ಒಳ್ಳೆ ಬೆಸ್ಟಿ ಅದು ಇದು ಅಂತ ನೀವು ಬಿಟ್ಟರೆ ಒಂದಲ್ಲ ಒಂದಿನ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಏನು, ಅವ್ರ ಕ್ಯಾರೆಕ್ಟರ್ಗಳು ಏನು ಅಂತ ಹೊರಗಡೆ ಬರುತ್ತೆ. ಒಂದಿನ ಎರಡು ದಿನ ಸುಮ್ಮನಿರ್ಬೋದು, ಬಟ್ ಮೂರು ನಾಲ್ಕು ದಿನ ಆದಮೇಲೆ ಬಂದ್ಬಿಡುತ್ತೆ ಈಚೆಗೆ, ಅವ್ರವ್ರ ಕ್ಯಾರೆಕ್ಟರ್ಗಳು ಬಂದ್ಬಿಡುತ್ತೆ, ಜೊತೆಗೆ ಅವ್ರ ಮೈಂಡ್ ಸೆಟ್ಗಳು ಹೊರಗಡೆ ಬರುತ್ತೆ, ಅವ್ರ ಮೈಂಡ್ ಹೆಂಗೆ ತೆಗೆದು ನಮ್ಮ ಮುಂದೆ ಇಟ್ಟಂಗೆ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಜೀವನದಲ್ಲಿ ಯಾರಿಗೂ ಕೂಡ ಪ್ರಿಫರೆನ್ಸ್ನ ಕೊಡಬಾರ್ದು, ಇಷ್ಟೇ ಸಿಂಪಲ್. ಪ್ರಿಫರೆನ್ಸ್ ಯಾರು ಕೊಡ್ಬೇಕು ಹೇಳಿ, ನಿಮ್ಮ ತಂದೆ ತಾಯಿ ಕೊಡಿ ಅಷ್ಟೇ, ಫ್ಯಾಮಿಲಿ ಅಷ್ಟೇ, ಮುಗೀತು. ಅದು ಬಿಟ್ಟು ಇನ್ಯಾರು ಅಕ್ಕಪಕ್ಕ ಕೊಲೀಗ್ಸ್ ಗಿಲೀಗ್ಸ್ ಬನ್ನಿ ಬ್ರೋ ಬನ್ನಿ ಬ್ರೋ ಅಂದ್ಕೊಂಡು ಕೊಟ್ಟರೆ ಹೋಯ್ತು ಎಲ್ಲ. ಯಾವ ವಿಷಯನೂ ಕೂಡ ಯಾರ ಜೊತೆಗೂ ಶೇರ್ ಮಾಡಬೇಡಿ, ನಿಮ್ಮೊಳಗೆ ಇಟ್ಕೊಳ್ಳಿ. ನಿಮ್ಮೊಳಗಿದ್ರೆ ಸೇಫ್ ಆಗಿರುತ್ತೆ, ಒಂಥರ ಫಿಂಗರ್ ಪ್ರಿಂಟ್ ಇದ್ದಂಗೆ, ನೀವು ಮಾತ್ರ ಟಚ್ ಮಾಡ್ಕೊಂಡು ನೋಡ್ಕೋಬೋದು, ಬೇರೆಯವ್ರು ಟಚ್ ಮಾಡೋಕ್ಕಾಗಲ್ಲ. ಸೊ ನೀವೇನೇ ಇಲ್ಲ, ಬೇರೆಯವ್ರ ಫಿಂಗರ್ ಪ್ರಿಂಟ್ನ ಆ್ಯಡ್ ಮಾಡ್ತೀನಿ ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ, ಅವಾಗ ಹೋಗುತ್ತೆ ನಿಮ್ಮ ಕತೆಗಳೆಲ್ಲ ಹೊರಗಡೆಗೆ. ಸೊ ಯಾರು ಕೂಡ ಹಂಗೆ ಮಾಡ್ಕೋಬೇಡಿ ಜೀವನದಲ್ಲಿ, ಯಾರೂ ಕೂಡ ಬೇಜಾರಾಗ್ಬಿಡಿ. ಯಾರೋ ನಿಮ್ಮನ್ನ ಆಡ್ಕೊಂಡ್ರ ಆಡ್ಕೋಬ್ರು ಅಷ್ಟೇ, ಯಾರೋ ನಿಮ್ಮನ್ನ ಕೀಳಾಗಿ ನೋಡಿದ್ರ ನೋಡಿ ಬ್ರೋ, ಮುಂದೊಂದು ದಿನ ಬರುತ್ತೆ ಅವರು ಆವಾಗ ಹಂಗೆ ಇರ್ತಾರೆ, ಅವ್ರನ್ನ ಒಬ್ಬರನ್ನ ಆಡ್ಕೋ ಬರ್ತಾರೆ, ಅವರು ಅನುಭವಿಸ್ತಾರೆ, ಆವಾಗ ಅವ್ರು ಸ್ಟ್ರಗಲ್ ಮಾಡ್ತಾರೆ, ಆವಾಗ ನಾವು ಎಂಜಾಯ್ ಮಾಡ್ಬೋದು, ಅಷ್ಟೇ ಸಿಂಪಲ್. ಒಟ್ಟಿನಲ್ಲಿ ಜೀವನದಲ್ಲಿ ಮುಂದುವರಿತಾರೆ. ಓಕೆನಾ, ಜಲಸಿ ಇರಬೇಕು, ಹೊಟ್ಟೆ ಉರಿ ಇರಬೇಕು, ಏನಕ್ಕೆ ಇರಬೇಕು ಅಂತಂದರೆ ನಾವು ಬೆಳಿಬೇಕಂತಂದರೆ ಅದು ಇರಲೇಬೇಕು. ಓಕೆನಾ, ಈಗ ನಮ್ಮ ಮುಂದೆಗಡೆ ಅಂತಿರೋ ಯಾರೋ ಒಂದು ವ್ಯಕ್ತಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಂದರೆ ಅವ್ರಿಗಿಂತ ನಾನು ಜಾಸ್ತಿ ಕೊಡಬೇಕು ಅಂತ ಒಂದು ಯೋಚನೆ ಮಾಡಬೇಕು. ಓಕೆನಾ, ಅದು ಬಿಟ್ಬಿಟ್ಟು ಅವ್ರನ್ನ ಕೆಳಗಿಳಿಸ್ಕೊಡ್ಬೇಕು, ಅವ್ರ ಜೀವನದಲ್ಲಿ ಉದ್ದಾರ ಆಗಬಾರ್ದು ಅಂತ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಉದ್ದಾರ ಆಗಲ್ಲ, ಅವರು ಉದ್ದಾರ ಆಗಲ್ಲ. ಸೊ ಅದು ಬೇಡ. ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಲಾಕ್ಡೌನ್ ಬೇರೆ ನಡೀತಾ ಇದೆ, ಹುಷಾರಾಗಿರಿ, ಸೇಫ್ ಆಗಿರಿ, ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ ಹೇಳ್ತಾ ಇರ್ತಾರಲ್ಲ ಎಲ್ಲ, ಸೇಫ್ ಆಗಿರಪ್ಪ. ಮತ್ತೆ ಸಿಗ್ತೀನಿ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಸರ್, ಅದೇಬಿಟ್ಟು ಒಂದು ಲೈಕ್ ಮಾಡಿ, ನಿಜ ಅನ್ಸರೆ ಕಮೆಂಟ್ ಬಾಕ್ಸಲ್ಲಿ ಏನು ಅನ್ನಿಸ್ತು ನಿಜ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 100 ಲೈಕು ಅಲ್ಲ, 200 ಲೈಕು, 300 ಲೈಕು, ಎಷ್ಟಾರು ಲೈಕ್ಸ್ ಮಾಡಿ, ಕಾಯ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ ಎಲ್ರಿಗೂ, ಬಾಯ್, ಜೈ ಹಿಂದ್, ಒಂದೇ ಮಾತಾಡೋದು.